ನ್ಯೂಸ್ ಕಡಬಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆಲ್ಲಾರೆ ರೋಟರಿ ಕ್ಲಬ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸಹಭಾಗಿತ್ವದಲ್ಲಿ ಬೆಳಂದೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ನಡೆ ಬೇಸಾಯದ ಕಡೆ ಅಭಿಯಾನದ ಮೂಲಕ ಕಾಣಿಯೂರು ಮಠದ ಗದ್ದೆಯಲ್ಲಿ ಬೆಳೆದ ಭತ್ತದ ಕೃಷಿಯಲ್ಲಿ ಪೈರು ಬೆಳೆದು ಭರಪೂರ ಬೆಲೆ ದೊರಕಿದೆ. ಈ ಪೈರನ್ನು ಕಾಲೇಜಿನ ವಿದ್ಯಾರ್ಥಿಗಳೇ ಕಟಾವು ಮಾಡಿದರೆ ಉಪನ್ಯಾಸಕರು ಭತ್ತ ಬೇರ್ಪಡಿಸುವ ಕಾರ್ಯದಲ್ಲಿ ನಿರತರಾಗಿದ್ದರು. ಇದರಲ್ಲಿ ಪಡೆದ ಭತ್ತವನ್ನು ಕಾಲೇಜಿನ ಮಧ್ಯಾಹ್ನದ ಊಟಕ್ಕೆ ಬಳಸಲಿದ್ದಾರೆ. ಬ್ಯಾಂಕಿಗೆಂದು ಬಂದಿದ್ದ ಯುವಕನೋರ್ವ ಬ್ಯಾಂಕ್ ಬಳಿಯೇ ಕುಸಿದು ಬಿದ್ದು ಮೃತಪಟ್ಟ ಘಟನೆ ಬುಧವಾರ ಸಂಜೆ ಅಲಂಕಾರಿನಲ್ಲಿ ನಡೆದಿದೆ. ಮೃತ ಯುವಕನನ್ನು ಅಲಂಕಾರು ಗ್ರಾಮದ ಕರಂದ್ಲಾಜೆ ನಿವಾಸಿ ನಾರಾಯಣಗೌಡ ಎಂಬುವರ ಪುತ್ರ ರೋಹಿತಾಕ್ಷ ಎಂದು ಗುರುತಿಸಲಾಗಿದೆ. ಈತ ಹೃದಯಾಘಾತಕ್ಕೊಳಗಾಗಿ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಭಿನ್ನಕೋಮಿನ ಅಪ್ರಾಪ್ತ ಶಾಲಾ ಬಾಲಕಿಯನ್ನು ಸಾರ್ವಜನಿಕರೆದುರೇ ತಬ್ಬಿ ಹಿಡಿದು ಮುತ್ತಿಟ್ಟ ಘಟನೆ ಕಲ್ಲಡ್ಕದಲ್ಲಿ ನಡೆದಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಬೊರಂತೂರು ನಿವಾಸಿ ರಿಕ್ಷಾ ಚಾಲಕ ರಹೀಂ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಬಾಲಕಿಯು ಶಾಲೆಗೆ ತೆರಳಲು ಗೆಳತಿಯರಿಗಾಗಿ ಕಾಯುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಸಬ್ ಇನ್ಸ್ಪೆಕ್ಟರ್ ಇಲ್ಲದೆ ತೆರವಾಗಿದ್ದ ಕಡಬ ಪೊಲೀಸ್ ಠಾಣೆಗೆ ನೂತನ ಎಸ್ಐಯಾಗಿ ಉಪ್ಪಿನಂಗಡಿಯಿಂದ ಬಡ್ತಿಗೊಂಡು ಆಗಮಿಸಿದ ರುಕ್ಮಯ್ಯ ನಾಯ್ಕ್ ಗುರುವಾರದಂದು ಅಧಿಕಾರ ಸ್ವೀಕರಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಿರ್ವಾಯಿ ಎಂಬಲ್ಲಿನ ಅನಿವಾಸಿ ಭಾರತೀಯರಿಂದ ಯುಎಇಯ ಶಾರ್ಜಾದಲ್ಲಿ ಅಲ್ ಅಮೀನ್ ಮಿಲಾದ್ ಮೀಟ್ 2019 ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸಲೀಂ ಮುಚ್ಚಿರಪ್ಪದೋ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಸ್ತಾದ್ ಅಜೀಜ್ ಮುಚ್ಚಿರಪ್ಪದೋ ಹಾಗೂ ಶಾಫಿ ಕಾಣರವರ ನೇತೃತ್ವದಲ್ಲಿ ಮೌಲಿದ್ ಪಾರಾಯಣ ನಡೆಯಿತು. ಸಿದ್ದೀಕ್ ಖಾನ ಹಾಗೂ ಹಾರಿಸ್ ದಂಡಕುಣಿ ಬುರ್ದಾ ಮಜ್ಲಿಸ್ ನಡೆಸಿಕೊಟ್ಟರು. ದೈನಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.